ब्रेकिंग न्यूज राज्य सरकार सविद इन कोटि रूप विशेष प्याकेज घोषणे आगिद्दु विशेष प्याकेज सीएम बीएसवाईनवरु घोषणे माडिद्दु आर्थिक विशेष प्याकेज अल्लि यारिगेल्ल एनेनु घोषणे माडलागिदे यारिगेल्ल एष्टु सहायधन सिगुत्तदे एंबुदर बग्गे संपूर्णवागि ई वीडियोदल्लि ತಿಳಿಸಿ ಕೊಟ್ಟಿದ್ದೀವಿ. ಹೌದು ವೀಕ್ಷಕರೇ, ನಿಮಗೆ ತಿಳಿದಿರುವ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಕೋವಿಡ್ನ ಎರಡನೇ ಅಲೆಯಿಂದಾಗಿ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ, ಯಾವುದೇ ಕೆಲಸ ಇಲ್ಲದೆ ನಿರುದ್ಯೋಗಿಗಳಾಗಿದ್ದಾರೆ. ಸೋ ಎಲ್ಲಾ ಜನಸಾಮಾನ್ಯರಿಗೆ ಅನುಕೂಲವಾಗಬೇಕು, ಅದಕ್ಕಾಗಿ ಬಿಎಸ್ವೈನವರು ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ದು ಯಾರಿಗೆಲ್ಲ ಏನೇನು ಕೊಡುಗೆ ಹಾಗೂ ಎಷ್ಟು ಸಾವಿರ ರೂಪಾಯಿ ಸಹಾಯಧನ ಸಿಕ್ಕಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ಇದುವರೆಗೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೌದು, ಮೊದಲಿಗೆ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ 3000 ರೂಪಾಯಿ ಹಣದ ಸಹಾಯಧನ ಘೋಷಣೆ ಮಾಡಲಾಗಿದೆ. ಬೀದಿ ಬದು ವ್ಯಾಪಾರಸ್ಥರಿಗೆ 3000 ರೂಪಾಯಿ, ಹೂ ಹಣ್ಣು ವರ್ತಕರಿಗೆ 3000 ರೂಪಾಯಿ, ಇನ್ನು ಕಲಾವಿದರಿಗೆ ಮತ್ತು ಕಲಾ ತಂಡಗಳಿಗೆ 3000 ರೂಪಾಯಿ ಹಣದ ಸಹಾಯಧನ, ಸಂಘಟಿತ ಕಾರ್ಮಿಕರಿಗೆ 2000 ರೂಪಾಯಿ, ಕೊರೋನಾ ರೋಗಿಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಫ್ರೀಯಾಗಿ ಚಿಕಿತ್ಸೆ, ಇನ್ನು ಈ ಹಿಂದೆ ಬಿಪಿಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಅನ್ನು ಹೊಂದಿರುವ ಗ್ರಾಹಕರಿಗೆ ಮಾತ್ರ ರೇಷನ್ ಅನ್ನು ವಿತರಣೆ ಮಾಡಲಾಗುತ್ತಿತ್ತು. ಆದರೆ ಇದೀಗ ಎಪಿಎಲ್ ಕಾರ್ಡುದಾರರಿಗೂ ಕೂಡ ಅಕ್ಕಿ ಸಿಗಲಿದೆ. ಇದಕ್ಕೆ ನೀವು 15 ರೂಪಾಯಿ ಮಾತ್ರ ಪಾವತಿ ಮಾಡಬೇಕು. ಇನ್ನು ವೀಕ್ಷಕರೇ, ಹೂವಿನ ತೋಟ ಇರುವವರಿಗೆ ಪ್ರತಿಯೊಬ್ಬರಿಗೆ 10,000 ರೂಪಾಯಿ ಹಣದ ಸಹಾಯಧನ, ಹಣ್ಣು ಮತ್ತು ತರಕಾರಿ ಬೆಳೆದಿರುವ ತೋಟಗಳಿಗೆ 10,000 ರೂಪಾಯಿ ಹಣದ ಸಹಾಯಧನ, ಕಟ್ಟಡ ಕಾರ್ಮಿಕರಿಗೆ 3,000 ರೂಪಾಯಿ ಹಣದ ಸಹಾಯಧನ, ಕುಂಬಾರರು ಚಮ್ಮಾರರು ಸೇರಿದಂತೆ ರಾಜ್ಯದ 3.5 ಲಕ್ಷ ಜನರಿಗೆ 61 ಕೋಟಿ ರೂಪಾಯಿ ಹಣ ಮೀಸಲು, ಇನ್ನು ಇಂದಿರಾ ಕ್ಯಾಂಟೀನ್ ಅಲ್ಲಿ 24 ತಾಸು ಉಚಿತ ಆಹಾರದ ವ್ಯವಸ್ಥೆ, ಹಾಗೂ ಸಂಘ ಸಂಸ್ಥೆಗಳಿಂದ ಪಡೆದುಕೊಂಡಿರುವಂತಹ ಸಾಲವನ್ನ ಮರುಪಾವತಿ ಮಾಡಲಿಕ್ಕೆ ಜುಲೈ 30ರವರೆಗೆ ದಿನ ಮುಂದೂಡಿಕೆ, ಇನ್ನು ಹಲವ ವಿಷಯಗಳ ಕುರಿತು ಘೋಷಣೆ ಮಾಡಲಾಗಿದ್ದು ಎಲ್ಲಾ ವಿಶೇಷ ಪ್ಯಾಕೇಜ್ಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಾಗುವುದು. ಸೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಎಲ್ಲರಿಗೂ ಶೇರ್ ಮಾಡಿ.